ನಮಸ್ಕಾರ ಸ್ನೇಹಿತರೆ, ಇದು ತುಂಬಾನೇ ರಿಕ್ವೆಸ್ಟೆಡ್ ವಿಡಿಯೋ. ಇದರಲ್ಲಿ ನಾನು ಹೇಳುವಂತ ವಿಷಯ ನಮ್ಮೆಲ್ಲರಿಗೂ ತುಂಬಾ ಮುಖ್ಯವಾಗಿರೋದು. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡ್ತೀರಾ ಪೂರ್ತಿಯಾಗಿ ನೋಡಿ. ನನ್ನ ಸಬ್ಸ್ಕ್ರೈಬರ್ಸ್ ನಲ್ಲಿ ಹಲವಾರು ಜನರು ಕೇಳಿರುವಂತ ಪ್ರಶ್ನೆ ಇದು. ಹರಕೆ ಹೊತ್ತುಕೊಂಡು ತೀರಿಸದಿದ್ದರೆ ಏನಾದರೂ ಅಪಾಯ ಉಂಟಾಗುತ್ತಾ? ಅದಕ್ಕೆ ಪರಿಹಾರ ಏನಾದರೂ ಇದೆಯಾ ಅಂತ ಈ ವಿಡಿಯೋದಲ್ಲಿ ಈ ಪ್ರಶ್ನೆಗೆ ಉತ್ತರ ಕೊಡಲು ಪ್ರಯತ್ನಿಸುತ್ತೇನೆ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಸ್ನೇಹಿತರೆ, ನಾವೇನಾದರೂ ಸ್ವಲ್ಪ ಕಷ್ಟ ಬಂತಂದ್ರೆ ಮೊಟ್ಟ ಮೊದಲು ಮಾಡುವಂತ ಕೆಲಸ ದೇವರಿಗೆ ಹರಕೆ ಹೊತ್ಕೊಳ್ಳೋದು. ನಮ್ಮ ಇಷ್ಟ ದೈವದ ಫೋಟೋ ಮುಂದೆ ನಿಂತು ಕೈ ಜೋಡಿಸಿ ಕಣ್ಣು ಮುಚ್ಚಿಕೊಂಡು, ಅಮ್ಮ ನಾನು ನಿನಗೆ ಇದನ್ನು ಮಾಡ್ತೀನಿ, ಅದಕ್ಕೆ ಬದಲಾಗಿ ಈ ಸಮಸ್ಯೆಯಿಂದ ನನ್ನನ್ನು ಪಾರು ಮಾಡುವಂತ. ಆದರೆ ಕೆಲ ದಿನಗಳ ನಂತರ ದೇವರ ದಯೆಯಿಂದ ಆ ಸಮಸ್ಯೆ ಏನೋ ಪರಿಹಾರ ಆಗುತ್ತೆ. ಆದರೆ ನಾವು ಮಾತ್ರ ದೇವರಿಗೆ ಕೊಟ್ಟಂತಹ ಮಾತು ಮರ್ತೋಗ್ತೀವಿ. ಅಥವಾ ಕೆಲವರಾದ್ರೆ ಅಯ್ಯೋ ನಿಧಾನಕ್ಕೆ ಮಾಡೋಣ ಬಿಡು, ಏನ್ ಅವಸರ ಅಂದುಕೊಳ್ತಾರೆ. ಇನ್ನೂ ಕೆಲವರು ದೇವಸ್ಥಾನಕ್ಕೆ ಹೋದಾಗ ಹರಕೆ ತೀರಿಸಿದ್ರಾಯ್ತು, ಈಗ ಅವಸರ ಏನು ಅಂದ್ಕೋತಾರೆ. ಕೆಲವರು ತಪ್ಪು ಕಾಣಿಕೆ ಹಾಕೋಣ ಅಂದ್ಕೋತಾರೆ. ಹರಕೆ ತೀರಿಸದಿದ್ದರು ಅಥವಾ ತಡ ಮಾಡಿದರು ಏನಾದರೂ ಅಪಾಯ ನಡೆಯುತ್ತದ? ಇದಕ್ಕೆ ಉತ್ತರ ಏನೆಂದು ಈಗ ನೋಡೋಣ. ನೀವು ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡಿದ್ದರು, ಆ ಕತೆ ಕೇಳಿದ್ದರು, ನಿಮಗೆ ವಿಷಯ ತಿಳಿದಿರುತ್ತೆ. ಸತ್ಯನಾರಾಯಣ ಸ್ವಾಮಿ ಕತೆ ಕೂಡ ಇದೇ ತಾನೆ. ಮೊದಲು ಹರಕೆ ಹೊತ್ತುಕೊಳ್ಳೋದು, ಅದನ್ನ ತೀರಿಸದಿರುವುದು, ಅಥವಾ ಈಗ ಮಾಡೋಣ ಆಮೇಲೆ ಮಾಡೋಣ, ದುಡ್ಡು ಕೂಡಿಟ್ಟುಕೊಂಡು ಮಾಡೋಣ, ಮಕ್ಕಳು ಊರಿಂದ ಬಂದ ಮೇಲೆ ಮಾಡೋಣ, ಮನೆ ಕಟ್ಟಿದ ಮೇಲೆ ಮಾಡೋಣ, ಅಥವಾ ಮಗ ಅಥವಾ ಮಗಳ ಮದುವೆ ಟೈಮ್ನಲ್ಲಿ ಮಾಡೋಣ. ಇನ್ನು ಆ ಹರಕೆ ಮದುವೆ ಬಿಸಿನಲ್ಲಿ ಮರೆತೋಗ್ತಾರೆ. ಅದಾದ ಮೇಲೆ ಕೂಡ ಆ ಹರಕೆ ಬಗ್ಗೆ ನೆನಪಿರಲ್ಲ. ಮರೆತೋದ್ರೆ ಏನಾಗುತ್ತೆ ಅಂತ ಆ ಕಥೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ದೇವರೆಲ್ಲಾದರೂ ಸೇಡು ತೀರಿಸಿಕೊಳ್ತಾರಾ ಎಂದು ಕೆಲ ಮೂರ್ಖರು ಪ್ರಶ್ನೆ ಕೇಳ್ತಾರೆ. ನಿಮಗೆ ಆ ಪ್ರಶ್ನೆ ಕೇಳುವಂತ ಅರ್ಹತೆನೇ ಇಲ್ಲ. ನೀವು ದೇವರಿಗೆ ಕೊಟ್ಟ ಮಾತೆ ಮರ್ತೋಗ್ತೀರಿ ಅಂದಮೇಲೆ ಮನುಷ್ಯರಿಗೆ ಕೊಟ್ಟಂತಹ ಮಾತು ನೆನಪಿರುತ್ತಾ? ನಿಮಗೆ ಯಾರ ಮೇಲೆ ಯಾವುದ್ರ ಮೇಲೆ ಕೂಡ ಜವಾಬ್ದಾರಿ ಇಲ್ಲ ಅಂತಾನೆ ಹರಕೆ ಹೊತ್ಕೊಂಡು ತೀರಿಸದಿದ್ರೆ ರಕ್ತ ಕಕ್ಕೊಂಡು ಸತ್ತೋಗ್ತಾರೆ ಅಂತ, ದರಿದ್ರ ಅನುಭವಿಸ್ತಾರೆ ಅಂತ, ವಂಶಕ್ಕೆಲ್ಲ ಶಾಪ ಅಂಟುತ್ತೆ ಅಂತ ಹಿಂದಿನ ಕಾಲದಿಂದ ಪಂಡಿತರು ಹಿರಿಯರು ಹೇಳ್ತಾ ಬರ್ತಿದ್ದಾರೆ. ಹರಕೆ ಅಂದ್ರೆ ನಾವು ದೇವರಿಗೆ ಕೊಡುವಂತ ಮಾತು. ನನ್ನನ್ನು ಈ ಸಮಸ್ಯೆಯಿಂದ ಪಾರು ಮಾಡಿದರೆ ನಾನು ನಿಮಗೆ ಇದನ್ನು ಕೊಡುತ್ತೇನೆ ಅಂತ ನಾವು ಸ್ವತಃ ದೇವರಿಗೆ ಹೇಳುವಂತ ಮಾತು. ನೀವು ಕೊಡುವ ಪ್ರಸಾದ ಅಥವಾ ನೀವು ಹೊಡೆಯುವ ತೆಂಗಿನಕಾಯಿಗಳು ಅಥವಾ ನೀವು ಕೊಡುವಂತ ಕೂದಲು ದೇವರಿಗೆ ಏಕೆ ಬೇಕು? ಅಷ್ಟಕ್ಕೂ ಇದೆಲ್ಲ ನಿಮಗೆಲ್ಲಿಂದ ಬಂತು? ದೇವರು ಕೊಟ್ಟಿದ್ದೇ ತಾನೆ. ಸಮಸ್ತ ಸೃಷ್ಟಿಯೇ ಭಗವಂತ. ನಿಮ್ಮ ಬದುಕು, ನಿಮ್ಮ ಪ್ರಾಣ, ನಿಮ್ಮ ಸಂಪತ್ತು ಎಲ್ಲವೂ ಭಗವಂತನೇ ಕೊಟ್ಟಿದ್ದು. ಇಲ್ಲಿ ನನ್ನದು ಎಂದು ಭಾವಿಸುವಂತಹ ಯಾವೊಂದು ಕೂಡ ನಮ್ಮದಲ್ಲ. ಕೊನೆಗೆ ನಮ್ಮ ದೇಹ ಕೂಡ. ಪ್ರಾಣ ಯಾವತ್ತು ಇರುತ್ತೋ ಯಾವತ್ತು ಹೋಗುತ್ತೋ ಅಂತ ನಮಗೆ ಗೊತ್ತಿಲ್ಲ. ಈ ಕ್ಷಣ ಮಾತ್ರನೇ ನಮ್ಮದು. ಆದ್ದರಿಂದ ಈ ಕ್ಷಣ ನಾವು ಮಾಡುವಂತ ಒಳ್ಳೆ ಕೆಲಸ, ನಾವು ಮಾಡುವಂತ ಪೂಜೆ, ನಾವು ಗಳಿಸಿಕೊಂಡಂತಹ ಪುಣ್ಯ ಯಾವುದಾದರೂ ಇದ್ರೆ ಅದು ಮಾತ್ರನೇ ನಮ್ಮದು. ನಮ್ಮ ಹಿಂದೆ ನಮ್ಮ ಜೊತೆ ಬರೋದು ಕೂಡ ಅದೊಂದೇ ಹೊರತು ನಾವು ಹಾಕೊಂಡಂತ ಓಲೆ, ಉಂಗುರ, ಕೂಡಿಟ್ಟ ದುಡ್ಡು ಯಾವುದು ಬರಲ್ಲ. ಅವೆಲ್ಲ ಬದುಕಿರುವವರಿಗೆ ಮಾತ್ರ ಸೇರುತ್ತೆ. ನಮ್ಮ ಹತ್ತಿರ ಚಿನ್ನ ದುಡ್ಡು ಇದ್ದರೆ ಮಕ್ಕಳು ಹಂಚ್ಕೋತಾರೆ ಅಥವಾ ಅಣ್ಣ ತಮ್ಮ ಇತರೆ ಬಂಧುಗಳು ತೆಗೆದುಕೊಳ್ತಾರೆ. ಆದ್ರೆ ನಮ್ಮ ಶರೀರ ಯಾರಾದರೂ ಹಂಚ್ಕೋತಾರ? ತಲೆ ನನ್ನದು, ಕೈ ನಂದು, ಕಾಲು ನಂದು ಅಂತ ಇಲ್ಲ ತಾನೆ. ಅದು ಏನಿದ್ದರೂ ಮಣ್ಣೊಳಗೆ ಬೆರೆತು ಹೋಗುತ್ತೆ. ದಹನ ಮಾಡ್ತೀವಿ ಅಥವಾ ಮಣ್ಣು ಮಾಡ್ತೀವಿ. ಇನ್ನು ನಮ್ಮ ಶರೀರನೇ ನಮ್ಮದಲ್ಲ. ನಾವು ಹಾಕೊಂಡಂತಹ ವಸ್ತುಗಳು ಕೂಡ ನಮ್ದಲ್ಲ. ಯಾಕಂದ್ರೆ ಅವೆಲ್ಲ ಯಾವತ್ತಿದ್ರೂ ಬೇರೆಯವರಿಗೆ ಸೇರುವಂಥದ್ದು. ಹಾಗಾಗಿ ನಮಗಂತ ಇರೋದು ಒಂದೇ ಒಂದು, ನಾವು ಮಾಡುವಂತ ಪಾಪ ಪುಣ್ಯ. ನೀವು ಮಾಡಿದ ಪೂಜೆ, ನೀವು ಮಾಡಿದ ಸಹಾಯ, ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ, ನಿಮ್ಮ ವಿಶ್ವಾಸ, ನಿಮ್ಮ ಪಾಪಗಳು ಇವು ಮಾತ್ರನೇ ಸೂಕ್ಷ್ಮ ರೂಪ.
ಅಂದರೆ ಕಣ್ಣಿಗೆ ಕಾಣಿಸದಂತಹ ರೂಪದಲ್ಲಿ ನಿಮ್ಮನ್ನು ಅನುಸರಿಸುತ್ತವೆ. ನೀವು ಇರುವಂತ ಬಾಕಿ ಕೂಡ ನಿಮ್ಮನ್ನೇ ಅನುಸರಿಸುತ್ತದೆ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ, ಋಣಗಳು ಅನುಬಂಧಗಳು ನಿಮ್ಮ ಹಿಂದೇನೇ ಬರುತ್ತದೆ. ಋಣಗಳನ್ನು ಬಾಕಿಗಳನ್ನು ಇಲ್ಲೇ ಬಿಟ್ಟು ಅನೇಕರಿಗೆ ಹಿಂಸೆ ಕೊಟ್ಟು ಸತ್ತು ಹೋದರೆ ಮುಂದಿನ ಜನ್ಮದಲ್ಲಿ ಆ ಕರ್ಮ ಮತ್ತೆ ನೀವೇ ಅನುಭವಿಸಬೇಕು. ನಾವು ಸಾಮಾನ್ಯವಾಗಿ ಏನಂತ ಹರಕೆ ಹೊತ್ಕೋತೀವಿ ಹೇಳಿ, ಕಾಯಿ ಹೊಡಿತೀನಿ ಅಂತಾನೋ, ಕೂದಲು ಕೊಡ್ತೀನಿ ಅಂತಾನೋ, ಕೋಳಿ ಮೇಕೆ ಕುರಿ ಕೊಡ್ತೀನಿ ಅಂತಾನೋ, ಸೀರೆ ಕೊಡ್ತೀನಿ ಅಂತಾನೋ, ನಿನ್ನ ದೇವಸ್ಥಾನಕ್ಕೆ ಕಾಲ್ನಡಿಗೆಯಲ್ಲಿ ಬರ್ತೀನಿ ಅಂತಾನೋ, ಓಲೆ ಕೊಡ್ತೀನಿ, ಸರ ಕೊಡ್ತೀನಿ, ಅಲಂಕಾರ ಮಾಡಿಸ್ತೀನಿ ಅಂತ ತಾನೇ ಹರಕೆ ಹೊತ್ಕೋತೀವಿ. ಅದೆಲ್ಲ ಕೂಡ ದೇವರದೇ. ದೇವರದನ್ನ ದೇವ್ರಿಗೆ ಕೊಡೋಕೆ ನಾವೇಕೆ ಬೇಕು? ನೀವೊಂದು ವ್ರತ ಮಾಡ್ತೀರಿ ಅನ್ಕೊಳ್ಳಿ, ಅದಕ್ಕೆ ಮುಖ್ಯವಾಗಿ ಬೇಕಿರೋದೇನು? ಕಾಯಿ ಹಣ್ಣು ಪ್ರಸಾದ ಹೂವು ಅಲ್ಲ. ಮೊದಲು ನಿಮಗೆ ಶ್ರದ್ಧೆ ಇರಬೇಕು. ದೇವರಿಗೆ ಒಂದು ಮಾತು ಕೊಟ್ಟಿದ್ದೀರಿ, ಅದು ನೀವು ನೆರವೇರಿಸಲಿಲ್ಲ ಅಂದ್ರೆ ಮಾತ್ರ ತಪ್ಪದೆ ದೇವರು ಸಹಿಸಲ್ಲ. ನೀವು ಮಣ್ಣಿನಿಂದ ಶಿವಲಿಂಗ ಮಾಡಿದ್ರು, ತುಳಸಿ ಎಲೆಗಳಿಂದ ವಿಷ್ಣುವನ್ನು ಪೂಜಿಸಿದ್ರು ಸಂತೋಷವಾಗಿ ಅವರು ಸ್ವೀಕರಿಸ್ತಾರೆ. ಆದರೆ ನಿಮ್ಮಿಂದ ದೇವರಿಗೆ ಬೇಕಾಗಿರೋದು ಮಾತ್ರ ನಿಮ್ಮ ಶ್ರದ್ಧೆ. ನಿಮಗೆ ಅವರ ಮೇಲೆ ಎಷ್ಟು ಗೌರವ ಇದೆ ಎಂಬುದೇ ಮುಖ್ಯ. ನಿಮ್ಮ ಕೋರಿಕೆ ತೀರಿದ ಕೂಡಲೇ ದೇವರನ್ನು ಮರೆತು ಹೋದರೆ ಹೇಗೆ? ನಿಮ್ಮೊಳಗಿರುವ ಭಗವಂತನನ್ನೇ ನೀವು ಮೋಸ ಮಾಡಿದರೆ ಇನ್ನು ನಿಮ್ಮ ಸುತ್ತಮುತ್ತ ಇರೋ ಜನರಿಗೆ ಮರ್ಯಾದೆ ಕೊಡ್ತೀರಾ? ಚಿಕ್ಕ ಕಷ್ಟ ಬಂದ ಕೂಡಲೇ ಹರಕೆ ಹೊತ್ಕೋತೀವಿ. ಹರಕೆ ಹೊತ್ಕೊಳ್ಳೋದು ತುಂಬಾ ಸುಲಭ, ಆದರೆ ಹರಕೆ ತೀರಿಸೋದು ಮರ್ತೋಗ್ತೀವಿ. ಕೆಲಸ ಆದ ತಕ್ಷಣ ನಾನು ಹರಕೆ ಹೊತ್ಕೊಂಡಿದ್ದು ಯಾರಿಗೆ ತಾನೇ ಗೊತ್ತು ಅಂತ ಸುಮ್ಮನಾಗ್ಬೋದು, ಅಥವಾ ತುಂಬಾ ಹರಕೆಗಳನ್ನು ಹೊತ್ಕೊಂಡು ಒಂದೆರಡನ್ನ ಮರ್ತೋಗ್ಬೋದು. ಹಾಗಾಗಿ ಮಾತು ಮಾತಿಗೆ ಹರಕೆ ಹೊತ್ಕೊಳ್ಳೋರು ಮಾತ್ರ ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ. ದೇವರು ನಮಗೆ ಶಿಕ್ಷೆ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ನಮಗೇನೇ ಸಮಸ್ಯೆ ಬಂದರೂ, ನಮ್ಮ ಮನೇಲಿ ಯಾರಿಗಾದರೂ ಆಕ್ಸಿಡೆಂಟ್ ಆದರೂ, ಆರೋಗ್ಯ ಕೆಟ್ಟರು, ಅಯ್ಯೋ ನಾನು ಹರಕೆ ಹೊತ್ಕೊಂಡು ತೀರಿಸ್ಲಿಲ್ಲ ಅದರಿಂದಾನೇ ಹೀಗೆಲ್ಲ ಆಗ್ತಿದೆ ಅನ್ನೋ ಅನುಮಾನ ಭಯ ನಮ್ಮಲ್ಲಿ ಶುರುವಾಗುತ್ತೆ. ಇದನ್ನು ಪರಿಹಾರ ಮಾಡ್ಕೊಳ್ಳೋಕೆ ಇರೋ ಬರೋ ಅರ್ಚಕರು ಪೂಜಾರಿಗಳು ಎಲ್ಲರ ಹತ್ರ ಹೋಗ್ತೀವಿ. ಅವರಲ್ಲಿ ಕೆಲವರು ನ್ಯಾಯವಾದ ಪರಿಹಾರ ಹೇಳಿದ್ರೆ ಹಲವರು ದುಡ್ಡು ಕಿತ್ತು ತಿಂತಾರೆ. ಇದೆಲ್ಲ ಬೇಕಾ ಹೇಳಿ? ಸುಮ್ಮನೆ ಹೊತ್ಕೊಂಡಿರೋ ಹರಕೆ ಅಂದುಕೊಂಡ ಸಮಯಕ್ಕೆ ಸರಿಯಾಗಿ ತೀರಿಸಿದ್ರೆ ಆಯ್ತು ತಾನೆ? ದೇವರು ಸೇಡು ತೀರಿಸ್ಕೋತಾರ? ಖಂಡಿತ ಇಲ್ಲ. ನಿಮ್ಮ ಕಷ್ಟಕ್ಕೆ ಕಾರಣ ನಿಮ್ಮ ಗುಣ, ಕೊಟ್ಟ ಮಾತು ನೆರವೇರಿಸಿದಂತಹ ಗುಣ. ನಿಮ್ಮ ಕ್ರಿಯೆಗೆ ಪ್ರತಿಕ್ರಿಯೆ ಮಾತ್ರನೇ ನಡೆಯುತ್ತೆ. ನೀವು ಅನುಭವಿಸೋದು ಬರೀ ನಿಮ್ಮ ಕ್ರಿಯೆಗೆ ಪ್ರತಿಕ್ರಿಯೆ ಅಷ್ಟೇ. ಇನ್ನು ಕೆಲ ಮೇಧಾವಿಗಳಾದ್ರೆ ಅಮೇರಿಕಾದವರು ಆಫ್ರಿಕಾದವರು ಬದುಕ್ತಾ ಇಲ್ವಾ, ಇದೆಲ್ಲ ಟ್ರ್ಯಾಶ್ ಅಂತ ಕೂಡ ಮಾತಾಡ್ತಾರೆ. ಬದುಕ್ತಾರೆ ನಿಜ, ಆದ್ರೆ ಮುಂದಿನ ಜನ್ಮದಲ್ಲಿ ಅವರು ಏನಾಗ್ತಾರೆ ಅನ್ನೋದು ನಿಮಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ, ಅಷ್ಟೇ ಯಾಕೆ ದೇವ್ರಿಗೂ ಕೂಡ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಮುಂದಿನ ಜನ್ಮನ ನಾವೇ ಕ್ರಿಯೇಟ್ ಮಾಡ್ಕೋತೀವಿ. ನಾವು ಈ ಜನ್ಮದಲ್ಲಿ ಮಾಡಿರುವಂತ ಕೆಟ್ಟ ಕೆಲಸ ಒಳ್ಳೆ ಕೆಲಸಗಳ ಫಲಿತಾಂಶವೇ ನಮ್ಮ ಮುಂದಿನ ಜನ್ಮ. ಇಂದಿನ ನಮ್ಮ ಜನ್ಮ ನಮ್ಮ ಹಿಂದಿನ ಜನ್ಮದ ಫಲಿತಾಂಶ ಅಷ್ಟೇ. ನಿಮಗೆ ಹರಕೆ ಹೊತ್ಕೊಳ್ಳುವಾಗ ದೇವ್ರ ಮೇಲೆ ನಂಬಿಕೆ ಇತ್ತು, ಆದ್ರೆ ತೀರಿಸ್ಬೇಕಾದಾಗ ಮಾತ್ರ ನಂಬಿಕೆ ಇರಲ್ಲ. ಯಾಕೆ? ಎಲ್ಲ ನಾನೇ ನನ್ನಿಂದಾನೇ ಅಂತ ಭಾವಿಸೋ ಪ್ರತಿಯೊಬ್ಬ ಕೂಡ ಒಂದಲ್ಲ ಒಂದಿನ ದೇವ್ರೇ ಯಾಕಪ್ಪ ನನಗೆ ಕಷ್ಟ ಅಂತ ಹೇಳದೇ ಇರಲ್ಲ. ಗಾಡ್ ಪ್ಲೀಸ್ ಹೆಲ್ಪ್ ಮೀ, ಪ್ಲೀಸ್ ಸೇವ್ ಮೀ ಅಂತಾನೆ. ಹೊರಗಿನವ್ರ ಮುಂದೆ ತೋರಿಸ್ಕೊಳ್ದೇ ಇದ್ರು ಒಳಗೊಳಗೆ ಅವನಿಗೆ ಸಹಾಯ ಬೇಕು ಎಂಬ ವಿಷಯ ಅವನಿಗೂ ಗೊತ್ತಿರುತ್ತೆ. ದೇವರು ಕೇಳಿದವರಿಗೆ ಮಾತ್ರ ಸಹಾಯ ಮಾಡ್ತಾರೆ, ಕೇಳ್ದಿರಾ ಇದ್ರೆ ಸಹಾಯ ಮಾಡಲ್ಲ ಅನ್ಕೋಬೇಡಿ, ಎಲ್ರಿಗೂ ಸಹಾಯ ಮಾಡ್ತಾರೆ. ಅದರಿಂದಾನೇ ಅವ್ರನ್ನ ದೇವ್ರು ಅನ್ನೋದು. ಅಂತಹ ದೇವ್ರಿಗೆ ಯಾವುದಾದ್ರೂ ಮಾತು ಕೊಟ್ರೆ ಖಂಡಿತ ನೆನಪಿಟ್ಕೊಳ್ಳಿ, ಸಾಧ್ಯವಾದಷ್ಟು ಒಂದೋ ಎರಡೋ ಹರಕೆ ಮಾತ್ರ ಹೊತ್ಕೊಳ್ಳಿ, ಅದು ತೀರಿಸಿದ ಮೇಲೆ ಹೊಸ ಹರಕೆಗಳನ್ನ ಹೊತ್ಕೊಳ್ಳಿ. ನೀವು ಒಂದು ವೇಳೆ ತೀರಿಸ್ಲಿಲ್ಲ ಅನ್ಕೊಳ್ಳಿ, ನಿಮ್ಮೊಳಗೆ ಭಯ ಶುರುವಾಗುತ್ತೆ. ದೇವರ ಮೇಲೆ ಭಕ್ತಿ ಇರಬೇಕೇ ಹೊರತು ಭಯ ಅಲ್ಲ. ಭಕ್ತಿ ಹಿಂದೆ ಭಯ ನೆರಳಿನಂತೆ ಇರುತ್ತೆ. ನೀವು ಹರಕೆ ತೀರಿಸ್ಲಿಲ್ಲ ಅಂದ್ರೆ ಏನೂ ಆಗಲ್ಲ, ಆದ್ರೆ ನಿಮ್ಮ ಜೀವನದಲ್ಲಿ ಏನೇ ಸಣ್ಣ ಅಪಘಾತ ನಡೆದ್ರೂ ಕೂಡ ಅದಕ್ಕೆ ಹರಕೆ ತೀರಿಸ್ದಿರೋದೇ ಕಾರಣ ಅನ್ನೋ ಭಯ ಕಾಡ್ತಾ ಇರುತ್ತೆ. ನಿಮ್ಮಲ್ಲೊಂದು ರೀತಿಯಾದ ಗಿಲ್ಟಿ ಫೀಲಿಂಗ್ ಕೂಡ ಇರುತ್ತೆ. ಅಷ್ಟೊಂದು ಮಟ್ಟಕ್ಕೆ ತಂದ್ಕೋಬೇಡಿ.
ಹರಕೆ ಹೊತ್ಕೊಂಡ್ರೆ ಒಂದು ಬುಕ್ನಲ್ಲಿ ಬರೆದುಕೊಂಡು ದೇವರ ಮನೆಯಲ್ಲಿ ಇಟ್ಬಿಡಿ. ಒಂದು ವೇಳೆ ಹಳೆ ಹರಕೆ ತೀರಿಸೋಕಾಗದೆ ಹೊಸ ಹರಕೆ ಅದೇ ದೇವರಿಗೆ ಕಟ್ಕೋಬೇಕು ಅಂದರೆ ಹಳೆ ಹರಕೆನೇ ತೀರಿಸಿ, ಜೊತೆಗೆ ಸ್ವಲ್ಪ ತಪ್ಪು ಕಾಣಿಕೆ ಹಾಕ್ತೀನಿ ಅಂತ ಮುಡಿಪಿಟ್ಕೊಳ್ಳಿ. ನಿಮ್ಮ ಪರಿಸ್ಥಿತಿ, ನೀವು ತೀರಿಸೋಕೆ ಸಾಧ್ಯ ಆಗುವಂಥ ಹರಕೆ ಮಾತ್ರನೇ ಕಟ್ಕೊಳ್ಳಿ. ಹರಕೆ ತೀರಿಸದೇ ಇದ್ದಾಗ ನಿಮ್ಮ ಪಾಪ ಪರಿಹಾರ ಆಗಬೇಕು ಅಂದರೆ ನೀವು ಈ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಅದೇನೆಂದರೆ, ನಾಲ್ಕು ಜನರಿಗೆ ಮನೆಗೆ ಕರೆದು ಅನ್ನ ಹಾಕಿ, ಅಥವಾ 10 ಜನ ಬಡವರಿಗೆ ನೀವೇ ಕೈಯಾರೆ ಅಡುಗೆ ಮಾಡಿ ಕೊಡಿ, ಅಥವಾ ನೀವು ಕಷ್ಟಪಟ್ಟು ದುಡಿದ ದುಡ್ಡು ಅಪ್ಪಂದೋ ಅಮ್ಮಂದೋ ಗಂಡಂದೋ ಅಲ್ಲ, ನೀವು ಸ್ವತಃ ಕಷ್ಟಪಟ್ಟು ದುಡಿದ ಹಣ 10 ಇಪ್ಪತ್ತು ಕೈಲಾಗದವರಿಗೆ ದಾನ ಮಾಡಿ, ಅಥವಾ ದೇವರಿಗಾಗಿ ಕೆಲ ತಿಂಗಳು ಅಥವಾ ವರ್ಷಗಳ ಕಾಲ ನಿಮಗೆ ಅತಿ ಪ್ರಿಯವಾದ ಪದಾರ್ಥ ತಿನ್ನಬೇಡಿ, ಅಥವಾ ವಾರದಲ್ಲಿ ಯಾವುದಾದ್ರೂ ಒಂದಿನ ಉಪವಾಸ ಇರಿ. ಇಷ್ಟು ವಾರ ಇರ್ತೀನಿ ಅಂತ ಅನ್ಕೊಳ್ಳಿ, ಅಥವಾ 11 ದಿನ ಪ್ರತಿ ದಿವಸ ದೇವಾಲಯಕ್ಕೆ ನಡೆದುಕೊಂಡು ಹೋಗಿ. ಈ ರೀತಿ ಮಾಡಿದ್ರೆ ನೀವು ಹರಕೆ ತೀರಿಸದಿರುವಂತಹ ಪಾಪ ಹೊರಟೋಗುತ್ತೆ. ಇದು ನಿಮ್ಮ ಹರಕೆಗೆ ಆಲ್ಟರ್ನೇಟ್ ಅಲ್ಲ. ಅಂದ್ರೆ ನೀವು ಹರಕೆ ಹೊತ್ಕೊಂಡು ಅಯ್ಯೋ ಅಷ್ಟು ದೂರ ಯಾರೋಗ್ತಾರೆ, ಅದ್ರ ಬದಲು ಪರಿಹಾರ ಮಾಡ್ಕೊಳ್ಳೋಣ ಅನ್ಕೋಬೇಡಿ. ಯಾಕಂದ್ರೆ ನಿಮ್ಮ ಮನಸ್ಸಿನ ಭಾವನೆ ದೇವರಿಗೆ ಗೊತ್ತಾಗುತ್ತೆ. ನೀವು ಯಾರನ್ನಾದರೂ ಮೋಸ ಮಾಡಬಹುದು, ನಿಮ್ಮೊಳಗಿರುವಂತಹ ದೇವರನ್ನು ಮಾಡೋಕ್ಕಾಗಲ್ಲ. ನಿಮ್ಮ ಕೈಲಾಗಲ್ಲ ಅಂದಾಗ ಮಾತ್ರ ಪರಿಹಾರದ ದಾರಿ ನೋಡ್ಕೋಬೇಕೇ ಹೊರತು ಕೈಲಾಗೋ ಸಮಯದಲ್ಲ. ಉದಾಹರಣೆಗೆ, ಹರಕೆ ಹೊತ್ಕೊಂಡ್ರಿ, ಅದು ತೀರಿಸೋದ್ರೊಳಗೆ ನಿಮ್ಮ ಆರೋಗ್ಯ ಕೆಟ್ಟೋಯ್ತು, ಅಥವಾ ಯಾವುದಾದ್ರೂ ಅಪಘಾತ ಆಯಿತು, ಇನ್ನು ಆ ಜಾಗಕ್ಕೆ ಹೋಗೋಕ್ಕಾಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಮಾತ್ರ ಪರಿಹಾರದ ದಾರಿ ನೋಡ್ಕೊಳ್ಳಿ. ದೇವರಿಗೆ ನಾವು ಹೊತ್ಕೊಳ್ಳೋ ಅಂತ ಹರಕೆ 1000 ವರ್ಷ ವ್ಯಾಲಿಡ್ ಆಗಿರುತ್ತೆ. ಅಂದ್ರೆ 1000 ವರ್ಷದೊಳಗೆ ನೀವು ಆ ಹರಕೆ ತೀರಿಸ್ಬೇಕು. ಹಾಗಾಗಿ ನೀವು ಹೇಳಿದ ಸಮಯಕ್ಕೆ ತೀರಿಸದೆ ಹೋದ್ರೆ ಮುಂದಿನ ವರ್ಷ ಬರ್ತೀನಿ ಅಂತ ದೇವರಿಗೆ ಹೇಳಿ. ಹರಕೆ ತೀರಿಸದೆ ಸತ್ತೋದ್ರೆ ಆ ಹರಕೆ ಮುಂದಿನ ಜನ್ಮದಲ್ಲಿ ಆ್ಯಡ್ ಆಗುತ್ತೆ, ಆದ್ರೆ ನಮಗ್ ಮಾತ್ರ ನೆನಪಿರಲ್ಲ. ಈ ರೀತಿ 1000 ವರ್ಷಗಳು ಅಂದ್ರೆ ಅನೇಕ ಜನ್ಮಗಳು ಕಳೆದ ಮೇಲೆ ಭಾರಿ ನಷ್ಟ ಅನುಭವಿಸಬೇಕು. ಈ ಹಿಂದೆ ನಾವೇನ್ ಹರಕೆ ಹೊತ್ಕೊಂಡ್ವಿ ಅನ್ನೋದು ನಮಗ್ ನೆನಪಿಲ್ಲ, ನಮಗೆ ಬಂದಿರೋ ಕಷ್ಟಗಳಿಗೆ ಕಾರಣ ಕೂಡ ಗೊತ್ತಿಲ್ಲ. ಹಾಗಾಗಿ ಹರಕೆ ಹೊತ್ಕೊಂಡು ಖಂಡಿತ ಮರ್ತೋಗ್ಬೇಡಿ, ಆದಷ್ಟು ಬೇಗ ತೀರಿಸಿ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.